ನಿಮ್ಮ ಪವರ್ ಟಿವಿ ನರ್ಸಿಂಗ್ನಲ್ಲಿ ಯಾವ ರೀತಿಯ ಮಾಸ್ ಕಾಪಿ ಆಯಿತು ಅನ್ನೋದ್ರ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ನರ್ಸಿಂಗ್ ಆದ ನಂತರ ಫಾರ್ಮಸಿ ಪರೀಕ್ಷೆಯಲ್ಲೂ ಕೂಡ ಅದೇ ರೀತಿಯಲ್ಲಿ ಮಾಸ್ ಕಾಪಿ ನಡೆದಿದೆ. ನರ್ಸಿಂಗ್ ಪರೀಕ್ಷೆ ನಂತರ ಫಾರ್ಮಸಿ ಪರೀಕ್ಷೆಯಲ್ಲೂ ನಡೆದಿರುವಂತಹ ಮಾಸ್ ಕಾಪಿ ಇದು. ಡಿಫಾನ್ ಪಾರ್ಟ್ ಒನ್ ಪರೀಕ್ಷೆಯಲ್ಲಿ ಸ್ಟೂಡೆಂಟ್ ಸಾಮೂಹಿಕ ನಕಲು ಮಾಡಿದ್ದಾರೆ. ಬೆಂಗಳೂರಿನ ವ್ಯಾಲಿ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ಮಾಸ್ ಕಾಪಿ ನಡೆದಿದೆ. ಬೆಂಗಳೂರಿನ ಕುರುಬರಹಳ್ಳಿಯ ಕಾವೇರಿ ನಗರದಲ್ಲಿರುವಂತಹ ಕಾಲೇಜು ಇದು. ಡಿಫಾರ್ಮ್ ಪರೀಕ್ಷೆಯಲ್ಲಿ ವ್ಯಾಪಕ ಕಾಪಿ ನಡೀತಾ ಇರುವ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. ವ್ಯಾಲಿ ಕಾಲೇಜ್ ಆಫ್ ಫಾರ್ಮಸಿಗೆ ಪವರ್ ಟಿವಿ ಟೀಮ್ ಎಂಟ್ರಿಯನ್ನು ಕೊಡುತ್ತೆ. ರಿಯಾಲಿಟಿ ಚೆಕ್ಗೆ ಅಂತ ಫಾರ್ಮಸಿ ಕಾಲೇಜಿಗೆ ಎಂಟ್ರಿಯನ್ನು ಕೊಡುತ್ತೆ ಪವರ್ ತಂಡ. ಒಟ್ಟು 4 ಮಹಡಿಗಳಲ್ಲಿ 6 ಪರೀಕ್ಷಾ ರೂಮ್ಗಳಲ್ಲಿ ಪರೀಕ್ಷೆ ನಡೀತಾ ಇರುತ್ತೆ. ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಅಲ್ಲದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಡಿಫಾರ್ಮ್ ಪರೀಕ್ಷೆಯಲ್ಲಿ ವ್ಯಾಪಕ ಕಾಪಿ ನಡೀತಾ ಇರುವ ಬಗ್ಗೆ ಪವರ್ ಟಿವಿಗೆ ಖಚಿತ ಮಾಹಿತಿ ಲಭ್ಯ ಆಗುತ್ತೆ. ಹಾಗಾಗಿ ವ್ಯಾಲಿ ಕಾಲೇಜ್ ಆಫ್ ಫಾರ್ಮಸಿಗೆ ಪವರ್ ಟಿವಿ ಟೀಮ್ ಏನಿದೆ ಅದು ಎಂಟ್ರಿಯನ್ನ ಕೊಡುತ್ತೆ. ರಿಯಾಲಿಟಿ ಚೆಕ್ಗೆ ಅಂತ ಫಾರ್ಮಸಿ ಕಾಲೇಜಿಗೆ ಪವರ್ ತಂಡ ಎಂಟ್ರಿಯನ್ನ ಕೊಡುತ್ತೆ. ಈ 4 ಮಹಡಿ ಇರುತ್ತೆ. 4 ಮಹಡಿಯಲ್ಲಿ 6 ಪರೀಕ್ಷಾ ರೂಮ್ಗಳಲ್ಲಿ ಫಾರ್ಮಸಿ ಪರೀಕ್ಷೆ ನಡೆಯುತ್ತಾ ಇರುತ್ತೆ. ವ್ಯಾಲಿ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ 100 ವಿದ್ಯಾರ್ಥಿಗಳು ಸಾಮೂಹಿಕ ಕಾಪಿ ಮಾಡಿರೋದು ಕಂಡು ಬಂದಿದೆ. ಸಾಮೂಹಿಕ ನಕಲಿಗೆ ಪರೀಕ್ಷಾ ಮೇಲ್ವಿಚಾರಕರು ಆಡಳಿತ ಮಂಡಳಿಯೇ ಇಲ್ಲಿ ನೆರವನ್ನ ನೀಡಿದೆ. ಮೊಬೈಲ್ ಮೂಲಕ ಕಾಪಿಗೆ ನೆರವನ್ನ ನೀಡ್ತಾ ಇತ್ತು ವ್ಯಾಲಿ ಕಾಲೇಜಿನ ಸಿಬ್ಬಂದಿಗಳು. December 11 ಆರಂಭವಾಗಿರುವ ಡಿಫಾರ್ಮ್ ಪಾರ್ಟ್ ಒನ್ ಪರೀಕ್ಷೆ ಇದರಲ್ಲಿ ಮಾಸ್ ಕಾಪಿಯನ್ನ ಮಾಡಲಾಗಿದೆ. ಫಾರ್ಮಸ್ಯೂಟಿಕ್ಸ್ ವಿಷಯದ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಮಾಸ್ ಕಾಪಿಯನ್ನು ಮಾಡಿದ್ದಾರೆ. CCTV ದೃಶ್ಯಾವಳಿಗಳಲ್ಲಿ ವಿದ್ಯಾರ್ಥಿಗಳ ಸಾಮೂಹಿಕ ನಕಲು ಸೆರೆಯಾಗಿದೆ. ಯಾವುದೇ ಅಳುಕಿಲ್ಲದೆ ಸಾಮೂಹಿಕ ನಕಲನ್ನು ಸ್ಟೂಡೆಂಟ್ಸ್ ಮಾಡಿದ್ದಾರೆ. ಪರೀಕ್ಷಾ ಹಾಲ್ಗೆ ಎಂಟ್ರಿ ಆದ 15 ನಿಮಿಷದಲ್ಲೇ ಈ ಮಾಸ್ ಕಾಪಿ ಶುರುವಾಗುತ್ತೆ. ನರ್ಸಿಂಗ್ ಪರೀಕ್ಷೆಯಲ್ಲಿ ಯಾವ ರೀತಿ ಮಾಸ್ ಕಾಪಿ ಅದು ನಡೆದಿತ್ತು ಅನ್ನೋದನ್ನು ನಮ್ಮ ಪವರ್ SIT ಟೀಮ್ ಇದರ ಬಗ್ಗೆ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಈಗ ನರ್ಸಿಂಗ್ ಆದ ನಂತರ ಫಾರ್ಮಸಿ ಪರೀಕ್ಷೆಯಲ್ಲೂ ಕೂಡ ಇದೇ ರೀತಿ ಮಾಸ್ ಕಾಪಿ ನಡೀತಾ ಇರುವಂಥ ವಿಚಾರ, ಇದರ ಬಗ್ಗೆ ಖಚಿತವಾದಂಥ ಮಾಹಿತಿ ಪವರ್ ಟಿವಿಗೆ ಲಭ್ಯ ಆಗುತ್ತೆ. ಹಾಗಾಗಿ ಪವರ್ ತಂಡ ವ್ಯಾಲಿ ಕಾಲೇಜಿಗೆ ಎಂಟ್ರಿಯನ್ನು ಕೊಡುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿ ಮಾಸ್ ಕಾಪಿ ನಡೀತಾ ಇರೋದು ಗಮನಿಸುತ್ತೆ. ಜೊತೆಗೆ ಎಲ್ಲದಕ್ಕೂ ಸಂಬಂಧಪಟ್ಟಂತೆ CCTV ಕ್ಯಾಮರಾಗಳು ಕೂಡ ಇದೆ. ಹಾಗಾದರೆ ಪವರ್ ಟೀಮ್ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಮಾಸ್ ಕಾಪಿ ನಡೀತಾ ಇತ್ತು ಇನ್ನು ಗಮನಿಸಬಹುದು. ಪರೀಕ್ಷಾ ಹಾಲ್ಗೆ ಎಂಟ್ರಿ ಕೊಟ್ಟ 15 ನಿಮಿಷದಲ್ಲೇ ವಿದ್ಯಾರ್ಥಿಗಳೆಲ್ಲರೂ ಕೂಡ ಮಾಸ್ ಕಾಪಿಯಲ್ಲಿ ತೊಡಗಿದ್ರು. ಬನ್ನಿ ಹಾಗಾದರೆ ಮಾಸ್ ಕಾಪಿ ಯಾವ ರೀತಿ ನಡೀತಾ ಇತ್ತು, ಜೊತೆಗೆ ನಮ್ಮ ಪವರ್ ತಂಡ ಯಾವ ರೀತಿ ಅಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡೋದಕ್ಕೆ ಅಲ್ಲಿನ ಚಿತ್ರಣಗಳನ್ನು ಸೆರೆ ಹಿಡಿಯೋದಕ್ಕೆ ಮುಂದಾಯಿತು ಅನ್ನೋದನ್ನು ಬನ್ನಿ ನೋಡೋಣ. When are you coming to Bangalore? I'm coming on 10 Jan. 10th? Jan. Yeah. 10 Jan. Yeah. When you came to Bangalore? Huh? When you came to Bangalore? Sir, before the 2-day bed, I came. 2-day bed? Yeah. Okay. For exam. Okay, super. Your college? Bangalore. Yeah. Super nice. Welcome. Hello, Kuda. Sangeetha Rai.
ನೋಡಿ ಈಗ ಇಷ್ಟು ಓಪನ್ ಮಾಡ್ತೀನಿ ಜಸ್ಟ್ 11th January 2020 ನೀವು ಎಷ್ಟು ಗಂಟೆಗೆ ಓಪನ್ ಮಾಡಿಲ್ಲ ಸರ್ ನೀವು ಸುಳ್ಳು ಹೇಳ್ಬೋದು ಇಲ್ಲಿ ಡಾಟಾ ಸುಳ್ಳು ಹೇಳಲ್ಲ ತೋರಿಸ್ಬೋದ ನೋಡಿ ಇವರು ಇನ್ವೆಸ್ಟಿಗೇಟಿವ್ ಇಲ್ಲಿದ್ದು ಇವ್ರ ಹತ್ರ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಟುಡೇ 11th January 2020 ಎಷ್ಟು ಆ್ಯಪ್ಗಳನ್ನ ಯೂಸ್ ಮಾಡಿದ್ದಾರೆ ಡಿಫ್ರೆನ್ಸ್ ಬಿಟ್ವೀನ್ ಸಿರಪ್ ಅದನ್ನೇ ಫುಲ್ಲು ಟೋಟಲ್ ಇವ್ರಿಗೆ ಆನ್ಸರ್ ಇಲ್ಲಿ ಏನು ಕ್ವಶನ್ ಇದೆ ಅದಕ್ಕೆ ಫುಲ್ಲು ನಾವು ಹಿಸ್ಟ್ರಿ ಚೆಕ್ ಮಾಡಿದಾಗ ಇವರು ನೆಕ್ಸ್ಟ್ ಗೂಗಲ್ ಸರ್ಚ್ ಮಾಡಿರೋದು ಕ್ವಶನ್ಗಳಿಗೆ ಆನ್ಸರ್ ನಿಮ್ಮ ಕಾಲೇಜ್ ಅದೇ ನೀವ್ ಈಗ ಚೆಕ್ ಮಾಡಿದಾಗ ಎಲ್ಲಿಂದಾನು ಎತ್ತಿ ಬಿಸಾಕಿದಾರೆ ಅನ್ಸುತ್ತೆ ಸೊ ನಾನು ಏನ್ ಮಾಡಿದೆ ನಾನು ಏನಂತ ನೋಡಿಲ್ಲ ಫೋನ್ ಅಲ್ಲಿ ಮಾತಾಡ್ತಾ ಅದನ್ನ ತಗೊಂಡೋಗಿ ಅಲ್ಲಿ ಎಲ್ಲಿಗೆ ಹಾಕಿದ್ರಿ ನೀವು ಡಸ್ಟ್ಬಿನ್ ಹಾಕಿದ್ರಿ ನೀವ್ ಯಾಕೆ ಮುಟ್ಟಿದ್ರಿ ಅದನ್ನ ಗೊತ್ತಾನ ಈಗ ನಾವು ಬಂದು ನೋಡ್ತಾ ಇದೀವಿ ಇಲ್ಲಿ ಹೌದು ನಾನು ಡಸ್ಟ್ಬಿನ್ ಅಲ್ಲ ಅಂತ ಹೇಳಿ ನಿಂತು ಹಾಕಿದ್ದೆ ಸರ್ ಎಲ್ಲ ಇದು ರಿಲೇಟೆಡ್ ಇದೆಯಾ ಇವತ್ತು ಎಕ್ಸಾಮ್ ನಡೀತದ ನೋಡ್ಬೋದ ನೀವು ರಿಲೇಟೆಡ್ ಇದೆಯಾ ಇದೆಯಾ ರಿಲೇಟೆಡ್ ಇದೆಯಾ ಸೊ ನಿಮ್ಗೆ ಗೊತ್ತಾಗಿ ನಾನು ಡಸ್ಟ್ಬಿನ್ ಹತ್ರ ರಿಲೇಟೆಡ್ ಇದೆ ಅಂತ ಯೋಚನೆ ಗೊತ್ತಾಗ್ಬಿಡುತ್ತೆ ಅಂತ ಇಲ್ಲ ನಿಮ್ಗೇನು ಗೊತ್ತಿಲ್ಲ ನೋಡಿಲ್ಲ ನೋಡಿ ಇದು ಲ್ಯಾಬು ಇದು ಎಕ್ಸಾಮ್ ಆಗಿ ಮುಗಿದೈತೆ ಈಗ ಬರ್ತದಾ ಓಕೆ ಲ್ಯಾಬು ಇಲ್ಲಿ ನೋಡಿ ಕಾಪಿ ಚಿಟ್ಸ್ಗಳ ಬನ್ನಿ ಬನ್ನಿ ಬನ್ನಿ
ಹಾಂ ಇಲ್ಲಿ ನೋಡಿ ಇಲ್ಲಿ ನೋಡಿ ಈಗ ಎಲ್ಲ ಕಾಪಿ ಜೆಟ್ಸ್ಗು ಇದನ್ನ ಬನ್ನಿ ಅಲ್ಲಿ ಇನ್ವೆಸ್ಟಿಗೇಟರ್ ಏನಿರ್ತಾರೆ ಇಲ್ಲಿ ಇನ್ವೆಸ್ಟಿಗೇಟರ್ ಏನಿರ್ತಾರೆ ಅವ್ರ ಹತ್ರ ಕೇಳೋಣ ಇದು ಈ ಎಕ್ಸಾಮ್ಗೆ ಸಂಬಂಧಪಟ್ಟಿದ್ದ ಅಂತ ಇದ್ರ ಬಗ್ಗೆ ನಮಗೆ ಅಷ್ಟು ಐಡಿಯಾ ಇಲ್ಲ ಬನ್ನಿ ಇದೇ ರೂಮಲ್ಲಿ ಎಕ್ಸಾಮ್ ನಡೀತಾ ಅದು ಸಪ್ಲಿಮೆಂಟ್ ಬೇರೆ ಆಯ್ತು ಮತ್ತೆ ಇದು ಬೇರೆ ಆಯ್ತು ಆಕ್ಚುಲಿ ಈಗ ಇಲ್ಲಿ ಎರಡು ಥರ ಎಕ್ಸಾಮ್ ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮು 2021 ಕ್ವಶನ್ ಪೇಪರು 1991 ಕ್ವಶನ್ ಪೇಪರು ಫಸ್ಟ್ ನಾನು ಕೊಟ್ಟಿದ್ದು ಸರ್ಗೆ 1991 ಈಗ 2020 ಕೊಡ್ತೀನಿ ನೋಡಿ ಸರ್ ಎರಡು ಒಟ್ಟಿಗೆ ನಾವು ನಿಮ್ಮನ್ನ ಆರೋಪ ಮಾಡ್ತೀವಿ ವಿಷಯ ಹೇಳ್ತಾರೆ ಸ್ಟೂಡೆಂಟ್ ಯೂಸ್ ಮಾಡ್ತೀವಿ ಸ್ಟೂಡೆಂಟ್ನ ನಾವು ವಿಡಿಯೋದಲ್ಲಿ ಸಾಕ್ಷಿ ಯಾರಿಗೂ ಸಿಕ್ಕಿದ್ರು ಸ್ಟೂಡೆಂಟ್ ನಮ್ದೇ ಅಂತ ಒಪ್ಕೊಳ್ತಾರೆ ನನಗೆ ಗೊತ್ತಿರೋ ಇದು ಮೊಬೈಲ್ ನಲ್ಲಿ ತೋರಿಸ್ತೀವಿ ತಿರುಗಿ ಅದಾದ್ಮೇಲೆ ನೀವು ಸಹ ಮೊಬೈಲ್ ಚೆಕ್ ಮಾಡ್ತೀವಿ ಇವ್ರು ಅಂದ್ರೆ ಈ ಆಫೀಸರ್ಸ್ ಹತ್ರ ಚೆಕ್ ಮಾಡಿದಾಗ ಏನ್ ಸರಿ ಅಂತ ಕೇಳಿದಾಗ ಅವರಲ್ಲಿ ತೋರಿಸ್ತಾರೆ ಮೊಬೈಲ್ ಸರ್ಚ್ ಮಾಡಿ ಅವ್ರ ಆನ್ಸರ್ಸ್ ಇಟ್ಟಿರ್ತಾರೆ ಅದನ್ನು ಶೂಟ್ ಮಾಡಿದೀವಿ ಎಲ್ಲೋದು ಸಾಕ್ಷಿ ಇಟ್ಕೊಂಡಿದ್ವಿ ಮತ್ತೆ ಕಾಪಿ ಚೀಟ್ಗಳನ್ನ ಅವ್ರ ಟೇಬಲ್ ಕೆಳಗಡೆ ಇಟ್ಕೊಂಡು ಮಾರ್ಕೆಟ್ ನ ಅವ್ರನ್ನೇ ಕೇಳಿ ಸರ್ ಅವ್ರ ಬೈಕ್ ಕಂಪ್ಲೀಟ್ ಅವರು ಅವ್ರಿಗೆ ಗೊತ್ತು ಅಲ್ಲಿ ಬಂದಿರೋ ಸ್ಟೂಡೆಂಟ್ಸ್ಗಳೆಲ್ಲ ಫೇಕ್ ಸ್ಟೂಡೆಂಟ್ಸ್ ಹೌದು ತಗೊಂಡೋಗಿದ್ದಾನೆ ವೈಟ್ ಪೇಪರ್ ಇದ್ರೆ ಪರವಾಗಿಲ್ಲ ಪೇಪರ್ ಅದು ಬಂದಿದೆಯೋ ಬಿಟ್ಟಿದ್ಯೋ ಅದು ನೆಕ್ಸ್ಟ್ ಮತ್ತೆ ಎಸ್ ಇದು ಬೆಂಗಳೂರಿನ ವ್ಯಾಲಿ ಕಾಲೇಜ್ನಲ್ಲಿ ನಡೆದಿರುವಂತಹ ಫಾರ್ಮಸಿ ಪರೀಕ್ಷೆಯ ಮಾಸ್ ಕಾಪಿಯ ಚಿತ್ರಣ ಯಾವ ರೀತಿಯಲ್ಲಿ ರಿಯಾಲಿಟಿ ಚೆಕ್ಗೆ ಪವರ್ ಟಿವಿ ತಂಡ ಎಂಟ್ರಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮಾಸ್ ಕಾಪಿ ಯಾವ ರೀತಿ ನಡೀತಾ ಇತ್ತು ಕಾಪಿ ಚೀಟ್ಗಳಲ್ಲಿ ಸಿಕ್ಕಿರೋದು ಜೊತೆಗೆ ಮೊಬೈಲ್ನಲ್ಲೇ ಈಗ ಪರೀಕ್ಷೆ ಬರೀತಾ ಇರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಮೊಬೈಲ್ನಲ್ಲೇ ಅಲ್ಲಿ ತೋರಿಸಿ ಮಾಸ್ ಕಾಪಿಯನ್ನು ನಡೆಸ್ತಾ ಇರುವಂಥ ದೃಶ್ಯಾವಳಿಗಳು ಕೂಡ ಈಗ ಲಭ್ಯ ಆಗಿದೆ ನರ್ಸಿಂಗ್ ಸರದಿಯ ನಂತರ ಈಗ ಫಾರ್ಮಸಿಯಲ್ಲೂ ಕೂಡ ಇದೇ ರೀತಿ ಮಾಸ್ ಕಾಪಿ ನಡೀತಾ ಇರೋದು ನಿಜಕ್ಕೂ ವಿಪರ್ಯಾಸ ನೀವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ ಶಶಿ ಗಮನಿಸ್ತಾ ಇದ್ದೀವಿ ಫಾರ್ಮಸಿ ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳು ಔಷಧಗಳ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಇರಬೇಕಾಗುತ್ತೆ ಯಾರಾದರೂ ಈಗ ಹೋಗಿ ಮೆಡಿಕಲಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಅವರಿಗೆ ಅದೇ ತಕ್ಕನಾದಂಥ ಒಂದು ಟ್ಯಾಬ್ಲೆಟ್ ಅಥವಾ ಔಷಧಿಯನ್ನು ಕೊಡಬೇಕು ಈ ರೀತಿ ಮಾಸ್ ಕಾಪಿ ಮಾಡಿದರೆ ನಿಜವಾಗ್ಲೂ ಅವರಿಗೆ ಅದರ ಬಗ್ಗೆ ಒಂದು ತಿಳುವಳಿಕೆ ಇರುತ್ತಾ ಬೇರೆ ಯಾವುದೋ ಟ್ಯಾಬ್ಲೆಟ್ ಕೊಡಲ್ವಾ ಅನ್ನುವಂಥ ಕಾಮನ್ ಸೆನ್ಸ್ ಕೂಡ ಅಲ್ಲಿ ಬರೆಯುವಂಥ ಅಥವಾ ಬರೆಸುವಂಥ ಪರೀಕ್ಷಾ ಮೇಲ್ವಿಚಾರಕರಿಗೆ ಇಲ್ವಾ ಅನ್ನುವ ಪ್ರಶ್ನೆ ಇಲ್ಲಿ ಕಾಡುತ್ತೆ ಯಾವ ರೀತಿ ಪವರ್ SIT ಟೀಮ್ ಈ ಕಾರ್ಯಾಚರಣೆಗೆ ಇಳಿದಿತ್ತು ಯಾವ ರೀತಿ ಮಾಹಿತಿ ಲಭ್ಯ ಆಗಿತ್ತು ಶಶಿ ನಿರಾಶಿ ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ರೀತಿಯಾಗಿ ಒಂದು ಏನ್ ಡಿ ಫಾರ್ಮಸಿ ಸರ್ಟಿಫಿಕೇಟ್ಗಳು ಒಂದು
ದುರ್ಬಳಕೆ ಆಗ್ತವೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಒಂದು ಓದೋದಕ್ಕೆ ಆಗದೇ ಇದ್ರು ಕೂಡ ಕೆಲವೊಂದಷ್ಟು ಜನರಿಗೆ ಓದಿ ಆ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಬೇಕು, ಏನಾದ್ರು ಒಂದು ಕೆಲಸವನ್ನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಜನರಿಗೆ ಆಸಕ್ತಿ ಇರುತ್ತೆ. ಆದ್ರೆ ಓದೋದಕ್ಕೆ ಕಷ್ಟಪಟ್ಟು ಓದೋದಕ್ಕೆ ಸಾಧ್ಯವಾಗುದಿಲ್ಲ, ಅದು ಕೂಡ ಸ್ವಲ್ಪ ಪ್ರಯತ್ನ ಪಡ್ತಾರೆ. ಮತ್ತೊಂದಷ್ಟು ಜನ ಏನೋ ಒಂದು ಕಾಪಿಯನ್ನ ಹೊಡಿತಾರೆ, ಇಲ್ಲ ಒಂದಷ್ಟು ಜನ ಕೇವಲ ಸರ್ಟಿಫಿಕೇಟ್ ಗೋಸ್ಕರ ಅವರು ಎಲ್ಲ ಒಂದ್ ಕಡೆ ಎಕ್ಸಾಮ್ ಅನ್ನ ಬರೀತಾರೆ, ಆ ಸರ್ಟಿಫಿಕೇಟ್ ಅನ್ನ ಮಾರಾಟವನ್ನು ಕೂಡ ಮಾಡ್ಕೊಳ್ತಾರೆ. ಆ ಮಾರಾಟವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ತಾರೆ ಅಂದ್ರೆ, ಪ್ರತಿಯೊಂದು ಮೆಡಿಕಲ್ ಸ್ಟೋರ್ ನಲ್ಲೂ ಕೂಡ ಡಿ ಫಾರ್ಮಸಿ ಮಾಡಿರುವಂತ ಸರ್ಟಿಫಿಕೇಟ್ ಅನ್ನು ಹೊಂದಿದಂತವ್ರೆ ಅಲ್ಲಿ ಮೆಡಿಕಲ್ ಔಷಧಿಗಳನ್ನ ಕೊಡುವಂತವರಾಗಿರ್ಬೇಕು. ಮತ್ತೆ ಪ್ರತಿಯೊಂದು ಮೆಡಿಕಲ್ ಸ್ಟೋರ್ ಅಲ್ಲೂ ಕೂಡ ಅವರ ಸರ್ಟಿಫಿಕೇಟ್ ಅನ್ನ ಅಲ್ಲಿ ಡಿಸ್ಪ್ಲೇ ಮಾಡೋದಕ್ಕೆ ಅವಕಾಶವನ್ನು ಕೂಡ ಇದ್ದೇ ಇರುತ್ತೆ. ಈ ರೀತಿಯಾಗಿ ಕೆಲವೊಂದಷ್ಟು ಜನ ತಿಂಗಳಿಗೆ ಇಷ್ಟು ನಮಗೆ ಹಣವನ್ನು ಕೊಟ್ರೆ ನಮ್ಮ ಸರ್ಟಿಫಿಕೇಟ್ ಅನ್ನ ನಿಮ್ಗೆ ಡಿಸ್ಪ್ಲೇ ಕೊಡೋದಕ್ಕೆ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಕೇವಲ ಒಂದು 5,000-6,000 ರೂಪಾಯಿ ಹಣಕ್ಕೋಸ್ಕರ ಸರ್ಟಿಫಿಕೇಟ್ ಅನ್ನು ಈ ರೀತಿಯಾಗಿ ಮಾರಾಟವಾಗ್ತದೆ. ಇದರಿಂದಾಗಿ ಒಂದಷ್ಟು ಜನ ಮನೆಯಲ್ಲಿದ್ರು ಕೂಡ ಸರ್ಟಿಫಿಕೇಟ್ ಇದ್ರೆ ಸರ್ಟಿಫಿಕೇಟ್ ಒಂದ್ ಕಡೆ ಎಲ್ಲೊಂದ್ ಕಡೆ ದುಡಿತಾ ಇರುತ್ತೆ ಅಂತ ಹೇಳ್ಬಿಟ್ಟು ಹಣದ ಆಸೆಗೋಸ್ಕರ ಈ ರೀತಿಯಾಗಿ ಫೇಕ್ ಸರ್ಟಿಫಿಕೇಟ್ ಗಳನ್ನ ತೆಗೆದುಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಸ್ ಕಾಪಿಯನ್ನ ಹೊಡೆಯೋದು, ಇಲ್ಲ ಅಂತಂದ್ರೆ ಬೇರೆಯವ್ರನ್ನ ಪರೀಕ್ಷೆಗಳಲ್ಲಿ ಕೂರಿಸೋದು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನ್ ಪರೀಕ್ಷಾ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಏನ ಎಕ್ಸಾಮ್ ಇನ್ವಿಜಿಲೇಟರ್ ಇರ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲ್ವಿಚಾರಕರಾಗಿ ಅಬ್ಸರ್ವ್ ಇರ್ತಾರೋ ಅವರು ಕೂಡ ಈ ರೀತಿಯಾಗಿ ಮಾಸ್ ಕಾಪಿ ಹೊಡೆಯೋದಕ್ಕೆ ಈ ರೀತಿಯಾಗಿ ಅನುಕೂಲಗಳನ್ನು ಕೂಡ ಮಾಡಿಕೊಡ್ತಾರೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಕೆಲವೊಂದಷ್ಟು ದೂರುಗಳು ಕೂಡ ಕೇಳಿ ಬಂದಿತ್ತು. ಆ ಕುರುಬಳ್ಳಿ ಇರುವಂತಹ ಏನ್ ವ್ಯಾಲಿ ಔಷಧಗಳ ಮಹಾವಿದ್ಯಾಲಯ ಏನಿದೆಯೋ ಇಲ್ಲಿ ಮಹಾನ್ ವಂಚನೆ ನಡೀತಿದೆ ಅಂತ ಕೂಡ ಪವರ್ ಟಿವಿಗೆ ಎಲ್ಲೊಂದು ಕೂಡ ಮಾಹಿತಿ ಬಂದಿತ್ತು. ಆಗ ಹೋಗಿ ನೋಡಿದಾಗ ಸುಮಾರು 6 ಕೋಟಿಗಳಲ್ಲಿ ಸುಮಾರು 180 ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಕೂಡ ಬರಿತಾ ಇದ್ರು. ಆ ಪರೀಕ್ಷೆಯಲ್ಲಿ ಎಕ್ಸಾಮ್ ಪರೀಕ್ಷೆ ಬರಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅಲ್ಲಿರುವಂತಹ ಇನ್ವಿಜಿಲೇಟರ್ಸ್ ಮತ್ತೆ ಅಬ್ಸರ್ವರ್ಸ್ ಅವರೇ ಎಲ್ಲ ಒಂದ್ ಕಡೆ ಮೊಬೈಲ್ ಅಲ್ಲಿ ಗೂಗಲ್ ನಲ್ಲಿ ಒಂದು ಎಲ್ಲ ಒಂದ್ ಕಡೆ ಆನ್ಸರ್ ಗಳನ್ನ ಕ್ವಶನ್ ಗಳನ್ನ ಹುಡುಕಿ ಆನ್ಸರ್ ಗಳನ್ನ ವಿದ್ಯಾರ್ಥಿಗಳಿಗೆ ಕೂಡ ಹೇಳ್ಕೊಡ್ತಾ ಇದ್ರು. ಮತ್ತೆ ಅಬ್ಸರ್ವರ್ಗೂ ಮತ್ತೆ ಇನ್ವಿಜಿಲೇಟರ್ಸ್ ಯಾವ್ದೇ ಕಾರಣಕ್ಕೂ ಕೂಡ ಮೊಬೈಲ್ ಅನ್ನ ಅವ್ರು ಬಳಸುವಂತಿಲ್ಲ, ಮತ್ತೆ ಪರೀಕ್ಷೆ ಬರುವಂತ ವಿದ್ಯಾರ್ಥಿಗಳು ಕೂಡ ಕಡ್ಡಾಯವಾಗಿ ಶೂಗಳನ್ನು ಕೂಡ ಧರಿಸುವಂತಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಮಾನದಂಡ ಕೂಡ ಇದೆ. ಅದ್ರ ಜೊತೆ ಎಲ್ಲಾ ಕೊಠಡಿಯಲ್ಲೂ ಕೂಡ ಸಿಸಿ ಕ್ಯಾಮ್ರಾಗಳನ್ನ ಅಳವಡಿಸಿರ್ಬೇಕು. ಅದಾದ ನಂತರ ಪರೀಕ್ಷಾ ಪ್ರಾಧಿಕಾರಕ್ಕೆ ಡಿವಿಆರ್ ಸಮೇತ ಆ ಒಂದು ಸಂಪೂರ್ಣ ದೃಶ್ಯಾವಳಿಗಳನ್ನ ಅಬ್ಸರ್ವರು ಸರ್ಕಾರದ ಅಧಿಕಾರಿಗಳ ಜೊತೆ ಕಳಿಸಿಕೊಡುವಂತ ಕೆಲಸವನ್ನು ಕೂಡ ಆಗ್ಬೇಕು. ಮತ್ತೆ ಪರೀಕ್ಷೆ ನಡೀಬೇಕಾದ್ರೆ ಸರ್ಕಾರದ ಅಧಿಕಾರಿ ಅಲ್ಲಿ ಸ್ಥಳದಲ್ಲಿ ಇದ್ದು ನಂತರ ಪರೀಕ್ಷಾ ಏನ್ ಪತ್ರಿಕೆಗಳೆಲ್ಲವನ್ನು ಕೂಡ ಅವರೇ ಕೊಂಡೊಯ್ಯಬೇಕು. ಆದ್ರೆ ಇಲ್ಲಿ ಯಾರು ಕೂಡ ಸರ್ಕಾರದ ಅಧಿಕಾರಿಗಳೇ ಇವರಿಗೆ ಎಲ್ಲ ಒಂದ್ ಕಡೆ ಏನ್ ವ್ಯಾಲಿ ಕಾಲೇಜಿನಲ್ಲಿ ಈ ಒಂದು ಪರೀಕ್ಷಾ ಅಕ್ರಮ ನಡೆಸೋದಕ್ಕೆ ಸರ್ಕಾರವೇ ಅನುಮತಿ ಮಾಡಿಕೊಟ್ಟಿದೆ ಅಂತ ಸ್ಪಷ್ಟವಾಗಿ ಕೇಳ್ಬೋದು. ಹಾಗಾಗಿ ಇನ್ಮುಂದಾದ್ರೂ ಕೂಡ ಫೇಕ್ ಸರ್ಟಿಫಿಕೇಟ್ಗಳು ಮತ್ತೆ ಫೇಕ್ ವಿದ್ಯಾರ್ಥಿಗಳು ಈ ರೀತಿಯಾಗಿ ಸಾಮೂಹಿಕವಾಗಿ ನಕಲನ್ನ ಮಾಡಿ ಯಾರಿಗೋ ಮತ್ತೊಬ್ಬರಿಗೆ ಯಾರಿಗೋ ಸರ್ಟಿಫಿಕೇಟ್ ಅನ್ನ ಕೊಡೋದು, ಮತ್ತೇನಕ್ಕೋ ಸರ್ಟಿಫಿಕೇಟ್ ಅನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ಮತ್ತೆ ಪರೀಕ್ಷೆ ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ನಿಜವಾಗಿ ಕಷ್ಟಪಟ್ಟು ಓದಂತ ವಿದ್ಯಾರ್ಥಿಗಳಿಗೆ ಎಲ್ಲ ಒಂದ್ ಕಡೆ ವಂಚನೆ ಆಗ್ತಿದೆ. ಅವ್ರಿಗೆ ಕೆಲಸಗಳು ಕೂಡ ಸಿಗ್ತಲ್ಲ, ಮತ್ತೆ ಸರ್ಟಿಫಿಕೇಟ್ ಇದ್ರು ಕೂಡ ಅವ್ರು ಬೇರೆ ಕಡೆ ಎಲ್ಲೂ ಕೂಡ ಹೋಗೋಕ್ಕಾಗ್ತಿಲ್ಲ, ಯಾಕಂದ್ರೆ ಪರ್ಸೆಂಟೇಜ್ ಇರೋದಿಲ್ಲ. ಆದ್ರೆ ಕಾಪಿ ಹೊಡೆದಂತವ್ರು ಮತ್ತೆ ಹಣ ಕೊಟ್ಟು ಬೇರೆಯವ್ರನ್ನ ಪರೀಕ್ಷೆಯಲ್ಲಿ ಕೂರಿಸಿ ಪರೀಕ್ಷೆ ಬರೆದಂತವ್ರು ಅತಿ ಹೆಚ್ಚು ಅಂಕಗಳನ್ನ ಪಡೆದಿರ್ತಾರೆ. ಆದ್ರೆ ಕಷ್ಟಪಟ್ಟು ನಿಜವಾಗ್ಲೂ ಕೂಡ ಓದಂತ ವಿದ್ಯಾರ್ಥಿಗಳು ವಂಚನೆಗೆ ಒಳಗಾಗ್ತಿದ್ರೆ ಅದ್ರ ಜೊತೆ ಏನ್ ಫೇಕ್ ಸರ್ಟಿಫಿಕೇಟ್ ಇತ್ಕೊಟ್ಟಂತವ್ರು ಸರಿಯಾಗಿ ಓದಿರೋದಿಲ್ಲ, ಔಷಧಗಳ ಬಗ್ಗೆ ಆಗಿರ್ಬೋದು ಇನ್ನಿತರ ವಿಚಾರಗಳ ಬಗ್ಗೆ ಆಗಿರ್ಬೋದು ಅವ್ರಿಗೆ ಜ್ಞಾನ ಇರೋದಿಲ್ಲ. ಹಾಗಾಗಿ ಡಾಕ್ಟರ್ ಒಂದು ಎಲ್ಲ ಒಂದ್ ಕಡೆ ಏನೋ ಒಂದು ಪ್ರಿಸ್ಕ್ರಿಪ್ಷನ್ ಅನ್ನ ಬರ್ಕೊಟ್ಟಿದ್ರೆ ಅಲ್ಲಿ ಇರುವಂತ ಡಿ ಫಾರ್ಮಸಿ ಸರ್ಟಿಫಿಕೇಟ್ ಇಟ್ಕೊಂಡಿರುವಂತ ಫೇಕ್ ಸರ್ಟಿಫಿಕೇಟ್ ದಾರರು ಬೇರೆ ಒಂದು ಔಷಧಿಯನ್ನ ಕೊಟ್ರೆ ಸಾಕಷ್ಟು ಎಡವಟ್ಟಾಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಹಾಗಾಗಿ ಇನ್ಮುಂದಾದ್ರೂ ಕೂಡ ನರ್ಸಿಂಗ್ ಬೋರ್ಡ್ ನಲ್ಲಿ ಯಾವ ರೀತಿಯಾಗಿ ಸಾಮೂಹಿಕ ನಗಳಿಕೆ ಹೈಕೋರ್ಟ್ ಮಧ್ಯಸ್ಥಿಕೆಯನ್ನ ವಹಿಸಿ ಏನು ಪರೀಕ್ಷೆಯಲ್ಲಿ ಭಾಗಿಯಾಗಿದ್ದ ಸುಮಾರು 200,000 ವಿದ್ಯಾರ್ಥಿಗಳ ಏನು ಪರೀಕ್ಷೆಯನ್ನ ರದ್ದುಪಡಿಸ್ತೋ ಅದೇ ರೀತಿಯಾಗಿಯೂ ಕೂಡ ಈ ಡಿ ಫಾರ್ಮಸಿ ಏನ್ ಪ್ರಶ್ನಪತ್ರಿಕೆ ಒಂದು ಏನ್ ಪರೀಕ್ಷೆ ನಡೀತಿದೆ ಆ ಎಲ್ಲೆಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಯಾವ ರೀತಿಯಾಗಿ ಅಕ್ರಮ ನಡೀತಿದೆ ಎಲ್ಲಾನು ಕೂಡ ಕಟ್ಟುನಿಟ್ಟಾಗಿ ಪಾಲನೆಯನ್ನ ಮಾಡಿ ಕಷ್ಟಪಟ್ಟು ಓದಿದಂತ ವಿದ್ಯಾರ್ಥಿಗೆ ನ್ಯಾಯ ದೊರೆಸಿಕೊಡ್ಬೇಕು, ಮತ್ತೆ ಸರ್ಟಿಫಿಕೇಟ್ ಕೂಡ ಒಂದು ಗೌರವ ಇರುವಂತೆ ಕೆಲಸವನ್ನು ಕೂಡ ನೋಡ್ಕೊಳ್ಬೇಕಾಗಿದೆ. ಥ್ಯಾಂಕ್ ಯು ಶಶಿಧರ್. ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಅಲ್ದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.